ಸ್ಪೆಷಲ್ ಅವಾರ್ಡ್ ಅಂತ ಯೋಚನೆ ಮಾಡ್ಕೊಂಡ್ವಿ. ಅವರ ಅಂದರೆ ಕಾಂಟ್ರಿಬ್ಯೂಷನನ್ನು ಇನ್ ಯಾವ ಇದರಲ್ಲೂ ಅಳೆಯೋದಕ್ಕಾಗೋದಿಲ್ಲ. ಅಷ್ಟೊಂದು ಮಟ್ಟಿಗೆ ಸುವರ್ಣದ 15 ವರ್ಷಗಳ ಜರ್ನಿಯಲ್ಲಿ ನಾವು ಸಾಧನೆ ಅಂತ ಏನೇನು ಮಾಡಿದ್ದೀವೋ, ಇವತ್ತು ಯಾವ ಕಾರಣಕ್ಕಾಗಿ ಸುವರ್ಣ ರೆಕಗ್ನೈಸ್ ಮಾಡ್ತಾರೋ ಅದಕ್ಕೆ ದೊಡ್ಡದಾದಂಥ ಕೊಡುಗೆ ಕೊಟ್ಟವರು ಅಂತ ಇದೆ. ನಾವು ಸರ್ಪ್ರೈಸ್ ಗಲಾಟೆಯಲ್ಲಿ ಒಬ್ಬರು ಬರಲೇ ಇಲ್ಲ, ಒಬ್ಬರು ಸತ್ಯಬೋಧ ಜೋಶಿ ಸರ್ಗೆ ಇದನ್ನು ಕೊಡಬೇಕು ಅಂತಿತ್ತು. ಸೊ ಜೋಶಿ ಸರ್ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದು ಹೆಸರು ನಾವು ಫೈನಲ್ ಮಾಡಿದ್ದು ಪ್ರಶಾಂತ್ ನಾಥು. ಪ್ರಶಾಂತ್ ಅನ್ಸುತ್ತೆ. ನಾನು ಅಲ್ಲಿ ಕುಳಿತುಕೊಂಡಾಗ ಕ್ವಿಕ್ಕಾಗಿ ಎರಡು ಬದಲಾವಣೆಗಳನ್ನು ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಚಾನೆಲ್ನಲ್ಲಿನ ಎರಡು ಘಟನೆಗಳನ್ನು ಹೇಳಬೇಕು ಅಂತ ಅನಿಸುತ್ತೆ. ಒಂದು, ನಾನು ಇಂಜಿನಿಯರಿಂಗ್ ಮುಗಿಸಿ ವರದಿಗಾರಾಗಬೇಕು. ನಾನು ಸುಗುಣ ವಿವೇರ್ ವಿ ಡನ್ ಮಾಸ್ಟರ್ಸ್ ಟುಗೆದರ್ ಜಾಬ್ ಹುಡುಕ್ತಾ ಕ್ಲಾಸ್ಮೇಟ್ಸ್ ಮಾಸ್ಟರ್ಸ್ ಮುಗಿಸಿ ಜಾಬ್ ಹುಡುಕ್ತಾ ಇದ್ದಾಗ ಅನೇಕ ಕಡೆ ರಿಜೆಕ್ಟ್ ಆಗಿದ್ದೆ. ಸಹಜವಾಗಿ ನಾನು ತುಂಬ ದಪ್ಪ ಇದ್ದ ಕಾರಣದಿಂದ ಚಾನೆಲ್ನಲ್ಲಿ ಕೆಲಸ ಸಿಗ್ತಾ ಇರಲಿಲ್ಲ. ಆದರೆ ಚಾನೆಲ್ನಲ್ಲಿ ಪ್ರೊಡಕ್ಷನ್ ಅಸಿಸ್ಟೆಂಟ್ ಅಂತ ನಾನು ಮೊದಲು ಸುವರ್ಣದಲ್ಲಿ ಜಾಯ್ನ್ ಆಗಿದ್ದೆ. ಹೃದಯ ಹೃದಯ ಸೀರೆಗೊಂದು ಸವಾಲ್ ಈ ಎರಡು ಕಾರ್ಯಕ್ರಮದ ಪ್ರೊಡಕ್ಷನ್ ಅಸಿಸ್ಟೆಂಟ್ ಅಂತ ನಾನು ಮೊದಲು ಜಾಯ್ನ್ ಆಗಿದ್ದೆ. ಆ್ಯಂಕರ್ ಯಾವ ಹಾಡು ಅಂತ ಕೇಳ್ತಿದ್ರು, ಅಮೃತವರ್ಷಿಣಿ ಅಂತಂದ ತಕ್ಷಣ ನಾನು ಆ ಹಾಡನ್ನು ಪ್ಲೇ ಮಾಡೋದು. ಅದು ನನಗೊಂದು ತಿಂಗಳಲ್ಲಿ ಫ್ರಸ್ಟ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದೆ ನಾನು. ಬಿಕಾಸ್ ನಾನು ಮಾಸ್ಟರ್ಸ್ ಮಾಡಿದ್ದೆ ಒಬ್ಬ ರಾಜಕೀಯ ವರದಿಗಾರನಾಗಬೇಕು ಅನ್ನೋ ಕಾರಣಕ್ಕೆ. ಕಾಕತಾಳೀಯ ಏನೋ, ಲಿಫ್ಟಲ್ಲಿ ಶಶಿಧರ್ ಭಟ್ರು ಒಬ್ಬರೇ ಹೋಗ್ತಾಯಿದ್ರು. ಎಂಬಸಿ ಸ್ಕ್ವೇರ್ ಮೇಲ್ಗಡೆ ಎಂಟರ್ಟೈನ್ಮೆಂಟ್ ಇತ್ತು, ಕೆಳಗಡೆ ನ್ಯೂಸ್ ಇತ್ತು. ಅವ್ರು ಯಾರಿಗೋ ಫೋನಲ್ಲಿ ಹೇಳ್ತಾಯಿದ್ರು ನನಗೆ ಒಂದು ದಿಲ್ಲಿಗೊಬ್ಬ ವರದಿಗಾರ ಬೇಕು, ಮುಂಬೈಗೊಂದು ವರದಿಗಾರ ಆಗಬೇಕು ಅಂತ. ನನಗೆ ಒಮ್ಮಿಗಲೇ ಫ್ಲ್ಯಾಶ್ ಆಯಿತು ಇದು ನಾನು ಕೆಲಸ. ಯಾಕಂದ್ರೆ ನಾನು ಆಚ ತಕ್ಕಿಗೆ ಇಂಟರ್ನ್ಶಿಪ್ ಮಾಡಿ ಬಂದಿದ್ದೆ ಡೆಲ್ಲಿಯಲ್ಲಿ. ತಕ್ಷಣ ಅವ್ರ ಬಳಿ ಹೋದೆ, ನಿನ್ನ ಬಳಿ ಏನಿದೆ, ನೀನು ವರದಿಗಾರನಾಗಿ ಕೆಲಸ ಮಾಡ್ತೀಯಾ, ಅನುಭವ ಇಲ್ಲ ಯಾಕಂದರೆ ಡೆಲ್ಲಿ ಅಂಥ ಪ್ಲೇಸಲ್ಲಿ ವರದಿಗಾರನಾಗಲಿಕ್ಕೆ ಅಂತ. ಇಲ್ಲ, ನನ್ನ ಹತ್ರ ಏನು ಅನುಭವ ಇರಲಿಲ್ಲ. ಶ್ಯಾಮ್ ಸರ್ ಸಿಟ್ಟಿಗೆದ್ರು. ನಾನು ಇವತ್ತು ಯಾಕೆ ರಿಕಾಲ್ ಮಾಡ್ತಿದ್ದೀನಿ ಅಂದರೆ, ಶ್ಯಾಮ್ ಸರ್ ಅಂತ ಅವಾಗ CEO ಇದ್ದರು, ತೀರ್ಕೊಂಡ್ರು ಅವ್ರ ನಂತರ. ಅವರು ಸಿಟ್ಟಿಗೆದ್ದು ನನ್ನ ಬಳಿ ನನ್ನ ಕರೆದು ಒಂದು ತಿಂಗಳಾಗಿಲ್ಲ ಜಾಯ್ನ್ ಆಗಿ, ಹೌ ಡೇರ್ ಯು ಟು ಆಸ್ಕ್ ಫಾರ್ ಅ ನ್ಯೂಸ್ಗೆ ಹೆಂಗೆ ಕೇಳ್ತಾ ಇದೀಯಾ ಎಂಟರ್ಟೈನ್ಮೆಂಟ್ ಬಿಟ್ಟು ರಾಜೀನಾಮೆ ಪತ್ರ ಕೊಡು ಅಂತ. ರಾಘವೇಂದ್ರ ಹುಣಸೂರ್ ವಾಯ್ ಪ್ರೊಡಕ್ಷನ್ ಹೆಡ್, ಈಗೇನು ಜಿ ಬಿಸ್ನೆಸ್ ಹೆಡ್ ಇದ್ದಾರೆ, ಐ ವಾಸ್ ಅಸಿಸ್ಟೆಂಟ್ ಟು ಹಿಮ್. ನಾನು ತಕ್ಷಣ ಒಂದು ಲೆಟ್ರ್ ಬರೆದುಕೊಟ್ಟೆ. ಲೆಟ್ರ್ ಬರೆದುಕೊಟ್ಟು ಅವ್ರು ಅಪಾಲಜಿ ಕೇಳಿದ್ರು, ರೆಸಿಗ್ನೇಷನ್ ಕೇಳಿರಲಿಲ್ಲ. ನಾನು ರೆಸಿಗ್ನೇಷನ್ ಬರೆದು ಲಾಸ್ಟಿಗೆ ಬರೆದುಕೊಟ್ಟೆ, ಐ ಕ್ಯಾನ್ ಓನ್ಲಿ ಕಾಂಟ್ರಿಬ್ಯೂಟ್ ಮೋರ್ ಇಫ್ ಯು ಗಿವ್ ಮಿ ಎ ನ್ಯೂಸ್ ರಿಪೋರ್ಟರ್ ರೋಲ್. ನಾನು ಪ್ರೊಡಕ್ಷನ್ ಅಸಿಸ್ಟೆಂಟಲ್ಲಿ ತುಂಬ ಕಾಂಟ್ ಆ ಲೈನ್ ಅವ್ರಿಗೆ ಏನು ಅನ್ನಿಸ್ತೇನೋ, ಇವ್ರದ್ದೊಂದು ಇಂಟರ್ವ್ಯೂ ತೊಗೊಳ್ಳಿ ಅಂತ. ನೆಕ್ಸ್ಟ್ ಡೇ ಐ ಗೇವ್ ಇಂಟರ್ವ್ಯೂ. ಐ ಥಿಂಕ್ ಮೇ ಫಸ್ಟಿಗೆ ನಾನು ಜಾಯ್ನ್ ಆಗಿದ್ದೆ. ಮೇ 23rd ಅವ್ರು ಮೇ 24th ನಾನು ಇಂಟರ್ವ್ಯೂ ಕೊಟ್ಟೆ. ಕುಮಾರಸ್ವಾಮಿ ಚಾಮರಾಜನಗರಕ್ಕೆ ಹೋಗಿದ್ರು, ಜಿಂಕ್ಸ್ ಇತ್ತವಾಗ. ಮುಖ್ಯಮಂತ್ರಿ ಆದವ್ರು ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಳ್ತಾರೆ ಅಂತ. ಚನ್ವೀರ್ ಸಗರ್ನಾಳ್ ಟುಕ್ ಮೈ ಇಂಟರ್ವ್ಯೂ. ನಾನು ಆ್ಯಂಕರು, ಚನ್ವೀರ್ ಸಗರ್ನಾಳ್ ಮುಖ್ಯಮಂತ್ರಿ. ಆ ಇಂಟರ್ವ್ಯೂ ನೋಡಿ ಮಾಧವನ್ ಸರ್ ಸೆಲೆಕ್ಟೆಡ್ ಮೀ ಆ್ಯಂಡ್ ಐ ವೆಂಟ್ ಟು ಡೆಲ್ಲಿ. ನನ್ನ ಕರಿಯರನ್ನು 2nd ತಿಂಗಳು ನಾನು ಡೆಲ್ಲಿಯಲ್ಲಿದ್ದೆ. ಅದು ಪ್ರಾಯಶಃ ಅಂದರೆ ಅಲ್ಲಿಂದ ನನ್ನ ವೈಯಕ್ತಿಕ ಜೀವನ ನಿಶ್ಚಿತವಾಗಿ ಬದಲಾಗಿದೆ. ಕಳೆದ 15 ವರ್ಷದಲ್ಲಿ ಸುವರ್ಣ ನ್ಯೂಸ್ ಜೊತೆ ಜೊತೆಗೆ ನಾನು ಕೂಡ ಹೆಚ್ಚು ಕಡಿಮೆ ರಾಜಕೀಯ
ವರದಿಗಾರಿಕೆ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಗುರುತಿಸಲ್ಪಡುತ್ತೀನಿ ನಂಬರ್ 1 ಇದು ವೈಯಕ್ತಿಕ ಜೀವನದಲ್ಲಿ ಆಗಿರತಕ್ಕಂತ ಬದಲಾವಣೆ ಚಾನೆಲ್ನ ಬದಲಾವಣೆ ಏನು ನನಗೆ ನೆನಪಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬರ್ತ್ಡೇ ಇತ್ತು 2007 ಡಿಸೆಂಬರ್ 25 ಕೃಷ್ಣಮೆನನ್ ಮಾರ್ಗ ನಿವಾಸದ ಎದುರುಗಡೆ ನಾನು ಕ್ಯಾಮೆರಾಮನ್ ಇರಲಿಲ್ಲ ಆಗ ಹೊರಗಡೆ ನಿಂತಿದ್ದೆ ಇಬ್ಬರು ಮೂರು ಸಂಸದರು ಬಂದ್ರು ಅವರು ಇವತ್ತು ಸಂಸದರು ಇದ್ದಾರೆ ಸಂಸದರು ಬಂದ್ರು ಏ ಇದು ಯಾವ ಚಾನೆಲ್ ರೀ ಪಕ್ಕಕ್ಕೆ ಸರಿರಿ ಅಂತ ಟಿವಿ 9 ಒಂದೇ ನನ್ನ ಕಣ್ಣಲ್ಲಿ ನೀರು ಬಂತು ಅವತ್ತು ಅಂದ್ರೆ ನಮ್ಮನ್ನ ನ್ಯಾಚುರಲಿ ಎಲ್ಲರ ಇವತ್ತಿನ ಹೊಸ ಚಾನೆಲ್ ಪತ್ರಕರ್ತರ ಕಣ್ಣಲ್ಲೂ ನೀರು ಬರ್ತಿರಬಹುದು ಪಕ್ಕಕ್ಕೆ ಸರಿರಿ ಅಂತಂದ್ರು ಅದಾದ ಸರಿಯಾಗಿ ಒಂದು ವರ್ಷಕ್ಕೆ ನವೆಂಬರ್ 9th ಆರ್ 10th ಐ ಬಿಲೀವ್ 2009 ಒಂದು ವರ್ಷಕ್ಕೆ ಲಕ್ಷ್ಮಣ್ ಹುಗಾರ್ ವಾಸ್ ಅವರ್ ಚೇಸ್ ಟಿವಿ 9 ಅಲ್ಲಿ ಹಿ ವಾಸ್ ಅ ಸ್ಟಾರ್ ದೆನ್ ನಮಗೆ ರಂಗಣ್ಣ ಮತ್ತು ರವಿ ಹೆಗಡೆ ಅವರಿಂದ ಪ್ರೆಷರ್ ಇರ್ತಾ ಇತ್ತು ಲಕ್ಷ್ಮಣ್ ಹುಗಾರನ್ನ ನೀವು ಜಯಪ್ರಕಾಶ್ ಶೆಟ್ಟಿ ಸರ್ ಬಂದಿದ್ರು ಶೆಟ್ಟಿ ಸರ್ ನನಗಿಂತ ತುಂಬ ಸೀನಿಯರ್ ಬಟ್ ಅವರು ದಿಲ್ಲಿಗೆ ಬಂದು ಪ್ರಶಾಂತ್ ನಾಥ್ ಜೊತೆ ಕೆಲಸ ಮಾಡ್ತೀನಿ ಅಂತ ಬಂದಿದ್ರು ಪೊಲಿಟಿಕಲ್ ಕ್ರೈಸಿಸ್ ಸಂದರ್ಭದಲ್ಲಿ ಲಕ್ಷ್ಮಣ್ ಹುಗಾರನ್ನು ನಾವು ಚೇಸ್ ಮಾಡ್ತೀವಿ ಆತ ಎಲ್ಲಿ ಹೋಗ್ತಾನೆ ಅಲ್ಲಿ ಹೋಗ್ತಾ ಇದ್ವಿ ನಾವು ಬೇರೆ ಏನು ಕೆಲಸ ಮಾಡ್ತಿರಲಿಲ್ಲ ಬಟ್ ಅವ್ನು ಹಿಂದೆ ಹೋಗ್ತಾ ಇದ್ವಿ ನೆಕ್ಸ್ಟ್ ಯಡಿಯೂರಪ್ಪನವರು ಬೆಳಿಗ್ಗೆ 6 ಗಂಟೆಗೆ ನೆಹರು ಪಾರ್ಕಿಗೆ ವಾಕಿಂಗ್ ಬರ್ತಿದ್ರು ಸೊ ನಾನು 6 ಗಂಟೆಗೆ ನೆಹರು ಪಾರ್ಕಲ್ಲಿ ವಿತ್ ಕ್ಯಾಮ್ರಾಮನ್ ನಿಂತಿದ್ದೆ ಶೆಟ್ಟಿ ಸರ್ ಕರ್ನಾಟಕ ಭವನದಲ್ಲಿ ನಿಂತಿದ್ರು ಸಿ ನಮ್ಮ ಚಾನ್ ಅಂದರೆ ನಮ್ಗೆ ಅವಾಗಿನವರೆಗೆ ಬೇಸರ ಆಗ್ತಿತ್ತು ಯಾಕೆ ನಮ್ಮನ್ನು ಮಾತಾಡ್ಸಲ್ಲ ಟಿವಿ 9 ಮಾತಾಡ್ಸ್ತಾರೆ ಟಿವಿ 9 ಮಾತಾಡ್ಸ್ತಾರೆ ಅಂತ ಈ ಕ್ರೈಮ್ ರಿಪೋರ್ಟರ್ ಇವರು ಹೇಳ್ತಾ ಇದ್ರು 3 ಗಂಟೆ ಸಿಗಬಾರದು ಅಂತ ನೋಡಿ ಅದು ಹೆಂಗೆ ಕರ್ಮಧರ್ಮ ಸಂಯೋಗ ಇರುತ್ತೇನೋ ಯಡಿಯೂರಪ್ಪನವರು ಹಿಂದಿನ ದಿನ ಶೋಭಾ ಕರಂದ್ಲಾಜೆ ಮತ್ತು ವಿ ಪಿ ಬಳಿಗಾರನ್ನು ಹೊರಗೆ ಹಾಕಬೇಕು ಅಂತ ಹೈಕಮಾಂಡ್ ತೀರ್ಮಾನ ಕೊಟ್ಟಿತ್ತು ಯಡಿಯೂರಪ್ಪನವ್ರು ಬೇಸರದಲ್ಲಿದ್ದರು ಬೆಳಿಗ್ಗೆ 6 ಗಂಟೆಗೆ ಯಡಿಯೂರಪ್ಪ ಆ್ಯಂಡ್ ಲೆಹರ್ ಸಿಂಗ್ ವೈಷ್ಣೋದೇವಿಗೆ ಹೋಗ್ತಾಯಿದ್ರು ಶೆಟ್ಟಿ ಸರ್ ಅಲ್ಲಿದ್ದರು ಶೆಟ್ಟಿ ಸರ್ ಜೊತೆ ಒಂದು 5 ನಿಮಿಷ ಯಡಿಯೂರಪ್ಪನವ್ರು ಮಾತನಾಡಿದರು ಕುಳಿತುಕೊಂಡು ಒಂದು ಸಿಂಗಲ್ ಕ್ಯಾಮ್ರಾ ಕುಳಿತುಕೊಂಡು ಮಾತನಾಡಿದ್ರು ಅವ್ರು ಎಲ್ಲಿತ್ತೇನೋ ಆ ನೋವು ಕಣ್ಣಲ್ಲಿ ನೀರು ಯಡಿಯೂರಪ್ಪನವ್ರು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು ಯಡಿಯೂರಪ್ಪನವರು ಜಯಪ್ರಕಾಶ್ ಶೆಟ್ಟಿ ಸರ್ ಫೋನ್ ಮಾಡಿದರು ಯಡಿಯೂರಪ್ಪನವ್ರು ಹತ್ರ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ ನಾವು ರಂಗನಾಥ್ ಸರ್ ರವಿ ಹೆಗ್ಡೆಗೆ ರಂಗನಾಥ್ ಸರ್ ಮಾತಾಡ್ಲಿಕ್ಕೆ ಹೆದರ್ತಿದ್ದೆ ನಾನು ರವಿ ಹೆಗ್ಡೆ ಸರ್ ಕಾಲ್ ಮಾಡಿದ್ವಿ ಇಲ್ಲ ಬಂದು ಅದನ್ನು ಡಂಪ್ ಮಾಡು ಅಂದರು ಅಷ್ಟರಲ್ಲಿ ಎಲ್ರಿಗೂ ಗೊತ್ತಾಗಿ ಹೊರಗಡೆ ನಿಂತಿದ್ರು ಯಡಿಯೂರಪ್ಪನವ್ರು ಸ್ಪೆಷಲ್ ಫ್ಲೈಟ್ ಹತ್ತಿ ವೈಷ್ಣೋದೇವಿಗೆ ಹೋಗ್ಬಿಟ್ರು ಇನ್ನೇನು ಅವ್ರು ಸಂಜೆವರೆಗೆ ಸುವರ್ಣ ನ್ಯೂಸ್ ಒಟ್ಟು ನಮಗೆ ನ್ಯಾಷನಲ್ ಸ್ಟೇಜಲ್ಲಿ ಕಾಣಬೇಕು ಸುವರ್ಣ ನ್ಯೂಸ್ ಬಗ್ಗೆ ಮಾತನಾಡಬೇಕು ಏನಾದರೂ ಆದರೆ ಕರ್ಟಸಿ ಟಿವಿ 9 ಬರ್ತಾ ಇತ್ತು ಅಂತ ಬೇಸರ ಆಗ್ತಿತ್ತು ನಮಗೊಳಗಡೆ ಯಡಿಯೂರಪ್ಪನವ್ರು ಅಳೋದನ್ನು ಕ್ಯಾಸೆಟ್ ಹಾಕಿದ್ವಿ ಯಾರಿಗೂ ಡಂಪ್ ಕೊಡಲಿಲ್ಲ ನಮ್ಮ ಚಾನಲಿನ ಫ್ರೀಕ್ವೆನ್ಸಿ ನಂಬರನ್ನು ಎನ್ ಡಿ ಟಿ ವಿ ಇಂಡಿಯಾ ಟಿ ವಿ ಆಜ್ ತಕ್ ಅವಾಗ ಯಾವ್ಯಾವ ಚಾನಲ್ ಇತ್ತು ಎಲ್ರಿಗೂ ಆ ಫ್ರೀಕ್ವೆನ್ಸಿ ನಂಬರನ್ನು ಕೊಟ್ವಿ 20 ಮಿನಿಟ್ಸ್ 20 ನಿಮಿಷ ಆದಮೇಲೆ ವಿ ವೇರ್ ಆನ್ 35 ಚಾನಲ್ಸ್ ವಿ ವೇರ್ ಆನ್ ಲೈವ್ ಬಹುಶಃ ನನಗನ್ಸುತ್ತೆ ಸುವರ್ಣ ನ್ಯೂಸ್ನ ಬದಲಾವಣೆ ಅಂತ ನಾವೇನು ಕರಿತೀವಿ ಆ ಬದಲಾವಣೆ ಶುರು ಆಗಿದ್ದು ನಾವು ಸಮಾಜದಲ್ಲಿ ನಾವು ಕರ್ನಾಟಕದಲ್ಲಿ ಮನೆ ಮಾತಾಗ್ಲಿಕ್ಕೆ ಆರಂಭಿಸಿದ್ದು ಆ ಒಂದು ಬದಲಾವಣೆಯ ಕಾರಣದಿಂದ ನಾನಿವತ್ತು ಶೆಟ್ಟಿ ಸರ್ ಇದ್ದರೆ ಇನ್ನೂ ಚೆನ್ನಾಗಿ ಅವರು ಆ ಘಟನೆಯನ್ನು ಹೇಳ್ತಾ ಇದ್ರು ಈ ಎರಡು ಬದಲಾವಣೆಗಳು ಅನಿಸುತ್ತೆ 15 ವರ್ಷದಲ್ಲಿ ನಿಶ್ಚಿತವಾಗಿ ಸುವರ್ಣ ನ್ಯೂಸ್ ನಮಗೊಂದು ಐಡೆಂಟಿಟಿ ಕೊಟ್ಟಿದೆ ನಮಗೊಂದು ಅನೇಕ ಬಾರಿ ಬೇರೆ ಬೇರೆ ಚಾನೆಲ್ನವ್ರು ಕೇಳಿದಾಗ ಅನಿಸುತ್ತೆ ನಮ್ಗೆ ಹೋಗಿ ಟಿ ವಿ 9 ಲೋಗೋ ಹಿಡಿಲಿಕ್ಕೆ ಆಗಲ್ಲ ನಮ್ಗೆ ಹೋಗಿ ಪಬ್ಲಿಕ್ ಟಿ ವಿ ಲೋಗೋ ಹಿಡಿಲಿಕ್ಕೆ ಆಗಲ್ಲ ಸುವರ್ಣ ನ್ಯೂಸ್ ಇಸ್ ಅ ಲೈಕ್ ಎ ಹೋಮ್ ಫಾರ್ ಅಸ್ ಆ್ಯಂಡ್ ಎಲ್ರಿಗೂ ಅಭಿನಂದನೆಗಳು ಆ್ಯಂಡ್ ಐ ಥ್ಯಾಂಕ್ ಮ್ಯಾನೇಜ್ಮೆಂಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.